ನಮ್ಮ ಬೀದರ್ ಅಡಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಏನದ ನೋಡ್ರಿ ವೀಕ್ಷಕರೇ ನುಚ್ಚಕ್ಕೆಂದನ್ನ ಪುಂಡೆ ಪಲ್ಯ ಮಾಡ್ಲತ್ತೇನೆ ನೋಡ್ರಿ ಉತ್ತರ ಕರ್ನಾಟಕದಾಗ ಅಂದ್ರೆ ನುಚ್ಚಕ್ಕೆ ಪುಂಡೆ ಪಲ್ಯ ಅಂದ್ರೆ ಭಾಳ ಫೇಮಸ್ ಅದ ಆಮೇಲೆ ಒಬ್ಬರು ಕೇಳಿರ್ನು ಕಮೆಂಟ್ದಾಗೂ ಕೇಳಿರು ಆಂಟಿ ನೀವು ನುಚ್ಚಕ್ಕೆ ಪುಂಡೆ ಪಲ್ಯ ತೋರಿಸ್ರಿ ಅಂತ ಇವತ್ತೇನದು ತೋರಿಸ್ಲತ್ತೇನೆ ನೋಡ್ರಿ ಭಾಳ ದಿವಸ ಆಯ್ತು 8 ದಿವಸ ಆಯ್ತು ಅವ್ರು ಕೇಳಿ ಇವತ್ತು ಅವ್ರಿಗೆ ಟೈಮ್ ಕೂಡ ಬಂದದ ಈ ನುಚ್ಚಕ್ಕೆ ಪುಂಡೆ ಪಲ್ಯ ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡ್ರಿ ना इकन ईटम तक अंत नोड़ी एर बटल जोड़ तकन रही बिड़ी जोड़ ऊट मो आमेल मिक्सद हाईकंडी नुस तक स्वल्प जास्तने तक वेर स्पून शेंगद बीज तकन रही वेर स्पून हसर तकन रही हसर का आमेल स्पून कडले बड़ी तकन रही वेर स्पून मेकेद जोड़ तकन नोड़ी हसदू सूम्दूर हाकबोद इलाद बैडदार भी नड़ीत आमेल कट पुंडी पल तक नौ इतक मुंदी हे अंत नोड़ी वीक्षक नोड़ी ओसुएल वे कुरदा हाईकोती नौ नहीं बेदा भोगनू हाईकोबदी हाकंद सीटी बर कदको रही या जास्ति कदसको जास्ती कदीतव एर एर मीडियम एर एर मोबाइल ओस ಇಲ್ಲ ನೋಡಿ ವೀಕ್ಷಕರೇ ನಾ ಈಗ ಅಂದ ಎರಡು ಸಲ ಅಂತ ತಳ್ಕೊಂಡರ ಎಲ್ಲ ಒಟ್ಟಿಗೆ ಹಾಕಿ ಇದರದಾಗ ಒಂದು ಅರ್ಧ ಲೀಟರ್ ನೀರು ಹಾಕ್ತೀನಿ ನೋಡಿ ನಾ ಅರ್ಧ ಲೀಟರ್ ನೀರು ಹಾಕಿನಲ್ರಿ ಒಂದು ಎರಡು ಅಂದ ಮೀಡಿಯಂ ನಿಂದ ಗ್ಯಾಸ್ ಇಟ್ಕೊಂಡು ಎರಡು ಅಂದ ಸೀಟಿ ಆಗಿದೆ ಜಾಸ್ತಿ ಕುದಿಸಿಬಿಡ್ರಿ ಜಾಸ್ತಿ ಕುದಿಸೋ ಬಹಳ ಮೆತ್ತಗೆ ಆಗ್ತವೆ ಒಂದು ಎರಡು ಅಂದ ಸೀಟಿ ಕುಡು ಮಾಡ್ಕೊತೀನಿ ನೋಡಿ ಇದರದಾಗ ನೀರು ಅಂದ ಸ್ವಲ್ಪ ಜಾಸ್ತಿ ಬರಿ ಇದರಿಂದ ತೆಕ್ಕೊತೀನಿ ನಾ ಸ್ವಲ್ಪ ये नुच्चे नेनेट नोड़ी नानूदा हईकोबी हईक स्वल्प मेतगे लो फ्लैम उरी इटू ना कदसको इट नोड़ी एल का नुच्चे तेसिटल इन सल स्वल्प मीडियम उरी मेले मुझे नाक निम्सम कदस इट हिंग कड़ी सौटू ऐनूंदी कदसको ಇಲ್ಲಿ ನೋಡ್ರಿ ವೀಕ್ಷಕರೇಗ ಇದು ಒಂದು 2 3 ನಿಮಿಷದಿಂದ ಕುದಿತ್ತು ಈ ತರ ಐತ ನೋಡಿ ಮ್ಯಾಲ ನುಚ್ಚ ಹಾಕಿ ಚೆಂದ ಕುದಿತ್ತು ನೋಡ್ರಿ ಇದರ ಮೇಲೆ ಏನು ಪುಂಡೆ ಪಲ್ಲೆ ನಾವು ಕಡೆ ಎಲ್ಲ ನೀಟಾಗಿ ಅಂತ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ ನೋಡ್ರಿ ನಾ ಬಾರಿಕ ಈ ತರ ಐಕರಿ ಇದು ಏನದೆ ಇದರ ಮೇಲೆ ಅಂದ ಇಕ್ತೀನಿ ನೋಡ್ರಿ ಸ್ವಲ್ಪ ಭಗನಿ ದೂರ ತಕಬೇಕಾಗಿತ್ತು ಸ್ವಲ್ಪ ಗಡಬಡದಾಗಿ ಅಂದ ಇದು ಸಣ್ಣ ಭಗನಿ ಇಟ್ಟೆ ನೋಡ್ರಿ ನಾನು ದೊಡ್ಡ ಭಗನಿ ಇರಬೇಕು ಇದರ ಮೇಲೆ ಅಂದ ಇದು ಹಾಕಿ ಮತ್ತೆ ಮೆಲ್ಲ ಗುರಿ ಮೇಲೆ ಅಂದ ಹಿಂಗೆ ಮುಚ್ಚಿಕ್ತೀನಿ ನೋಡ್ರಿ ಇದನ್ನ ಇದು ಫೋಣ್ಯಾಕ ಹಾಕದಲ್ಲ ಅಂದ ಐಟಂ ಎಲ್ಲ ರೆಡಿ ಮಾಡ್ಕೊತೀನಿ ಇದು ಕುದಿಸ್ತನ ರೀ ಇಲ್ಲಿ ನೋಡಿ ಈಗ ಇದು ಕುದಿತಾ ಇರ್ತದೆ ರೀ ಇದಕ್ಕೆ ಅಂತ ಫೋಣ್ಯಾಕ ಹಾಕದ ಐಟಂ ನಾನು ತೋರಿಸ್ಲತ್ತೀನಿ ನೋಡಿರಿ ಒಂದು 7-8 ಹೆಸರು ಬೆಳ್ಳುಳ್ಳಿ ತೊಗೊಂಡೇನಿ ರೀ ಒಂದು ಇಂಚ ಅಲ್ಲ ತೊಗೊಂಡೇನಿ ಒಂದು 7-8 ಎಣ್ಣೆ ಮೆಣಸಿನಕಾಯಿ ತೊಗೊಂಡೇನಿ ಹಸಿ ಮೆಣಸಿನಕಾಯಿ ಹಾಕಿ ಟೇಸ್ಟ್ ಬರ್ತದೆ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪದಿಂದ ರುಚಿ ತಕ್ಕಷ್ಟು ಅಂತ ಉಪ್ಪು ತೊಗೊಂಡೇನಿ ಈಗ ಇವು ಬಾರಿಕ ಅಂದ ಎಲ್ಲ ಜಜ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮೆಣಸಿನಕಾಯಿ ಬೆಳ್ಳಗಡ್ಡಿ ಎಲ್ಲ ಮೆಣಸಿನಕಾಯಿ ಕುಟ್ಟಿ ಇಟ್ಕೊಂಡೇನಿ ರೀ ನಾನು ಇದರ ಮೇಲೆ ಅಂದ ಮೆಲ್ಲಗೆ ಅಂದ ಇದರ ಮೇಲೆ ಅಂದ ಮೆಣಸಿನಕಾಯಿ ಅಂದ ಖಾರ ಅಂದ ಹಾಕಬೇಕು ನೀವು ನೋಡ್ಕೊಂಡೆ ಅಂದ ನಿಮಗೆ ಎಷ್ಟು ಮನೆಗೆ ಹ್ಯಾಂಗ ಊಟ ಮಾಡ್ತಾರೆ ಆ ತರ ಖಾರ ಹಾಕಬೇಕು ಇದರ ಮೇಲೆ ಅಂದ ಉಪ್ಪು ಈ ಮೆಣಸಿನಕಾಯಿ ಹಾಕದನೆ ಇರಲಿ ಇದರ ಮೇಲೆ ಏನಾದರೂ ಸ್ವಲ್ಪ ದಪ್ಪನ ಉಪ್ಪು ಒಂದು ಚಮಚ ಏನಾದರೂ ತುಂಬಿ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕಬೇಕು ಮತ್ತೆ ಹಿಂಗೆ ಅಂದ ಸ್ವಲ್ಪ ಅಂದ ಮುಚ್ಚಿಡಬೇಕು ಇಲ್ಲಿ ನೋಡಿ ವೀಕ್ಷಕರೇ ಈಗ ಕುದಿತ್ ನೋಡ್ರಿ ಇದಕ್ಕೆ ಈ ತರ ಇಂದ ಏನು ಸೌಟು ಅದು ಇದು ಏನು ಆಡಿಸಿಲ್ಲ ನೋಡ್ರಿ ಈಗ ಇದರಲ್ಲಿಂದ ಅಂದ ಹಿಂಗೆ ಅದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕ್ರಿ ಈ ತರ ಇಂದ ಮಾಡ್ಕೊಂಡೇನು ಬೇಕಾದ್ರೆ ಒಂದು ಸ್ವಲ್ಪ ಗರಂ ನೀರು ಇದ್ರಾಗಿಂದ ಗಟ್ಟಿ ಕಾಣಿಸ್ತಂದ್ರೆ ಗರಂ ನೀರನ್ನು ಹಾಕೋಬೋದು ನೋಡ್ರಿ ಇಲ್ಲಿ ನೋಡ್ರಿ ಈಗ ಈ ತರ ಆಯ್ತು ನೋಡ್ರಿ ನಾವು ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂದ ಗಟ್ಟಾಗ್ಯದ ಈ ಒಂದು ಸ್ವಲ್ಪ ಅಂದ ಗರಂ ನೀರು ಅಂದ್ರೆ ಹಾಕೊಳ್ಳುತ್ತೇನೆ ನೋಡ್ರಿ ಇನ್ನೊಂದು ಸ್ವಲ್ಪ ಒಂದು ಕಪ್ಪಿನ ತುಂಬ ಹಂಗಂದ್ರೆ ಯಾಕೆ ಇನ್ನೊಂದು ಸ್ವಲ್ಪ ಅಂತ ಫೋಣ್ಯಾಕ ಹಾಕಿ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಅಂದ ಗಟ್ಟ ಆಗ್ತದೆ ಅದರ ಸಲಿಂದ ಅಂದ ಸ್ವಲ್ಪ ಗರಂ ನೀರು ಹಾಕಿದೆ ನೋಡ್ರಿ ನಾನು ಈ ಥರ ಆಯ್ತು ನೋಡ್ರಿ ಈ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಅಂತ ಬಂದ್ರೆ ಭಾಳ ಇಷ್ಟ ನೋಡ್ರಿ ನುಚ್ಚಾಕ ಪುಂಡಿ ಪಲ್ಯ ಅಂದ್ರೆ ಹಿಂದಕ್ಕೆ ಬಸವಣ್ಣನವ್ರು ನುಚ್ಚೆ ಊಟ ಮಾಡ್ತಾರಂತ್ರಿ ಇದರಿಂದ ಹಿಂದಕ್ಕಿನ ಕಾಲ ಹಿಡಿದು ಬಂದಿಂದದ ನೋಡ್ರಿ ಈಗಿಂದ ಇಕ್ತೀನಿ ರೀ ಈಗ ಈ ಫೋಣ್ಯಾಕಿಂದ ಹಾಕೋತೀನಿ ನೋಡ್ರಿ ಈ ಒಂದು ಬಾಂಡೆ ಇಟ್ಕೊಂಡೇನಿ ರೀ ನಾನು ಇದ್ರಾಗಿ ಫೋಣ್ಯಾಕ ಹಾಕ್ತೀನಿ ನೋಡ್ರಿ ಒಂದು 2 ಸ್ಪೂನ್ ಅಂದ್ರೆ ಎಣ್ಣೆ ಹಾಕೊಳ್ಳತ್ತೀನಿ ಇದರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳತ್ತೀನಿ ಒಂದು ಸ್ಪೂನ್ ಸ್ವಲ್ಪ ಕಡಿಪತ್ತ ಹಾಕೊಳ್ಳತ್ತೀನಿ ರೀ
ಒಂದೆರಡು ಒಣ ಮೆಣಸಿನಕಾಯಿ ಸ್ವಲ್ಪ ಚಂದ ಜರ ಫ್ರೈ ಆಗಬೇಕ್ರಿ ಎಲ್ಲ ಏನದ ಒಟ್ಟಿಗೆ ಕೊಂತು ಏನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ನಾನು ಇದು ಎಂದೇ ಹಾಕೋತೀನಿ ಕೊತ್ತಂಬರಿನ ಇದ್ರಾಗೆ ಹಾಕೊಳತೀನಿ ರೀ ಇದೇನು ಮಾಡಿಟ್ಟಿದ್ದೇವೆ ನೋಡಿ ಇದ್ರದಾಗೆ ಅಂತ ಸೇರಿಸ್ಕೊತೀನಿ ನೋಡಿ ಎಲ್ಲ ಒಟ್ಟಿಗೆ ಅಂತ ಕುದಿಸಿಟ್ಟಿನಲ್ಲ ಜಾಸ್ತಿ ಕೆಂಪಗಾಗಬಾರ್ದು ನೋಡ್ರಿ ಬೆಳ್ಳುಳ್ಳಿ ಏನಂಗಂದ್ರೆ ಇದು ಬೇರೆವೆಲ್ಲ ಕೆಂಪಗಾಗಬೇಕು ಬೆಳ್ಳುಳ್ಳಿ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಅಂತ ನುಚ್ಚಕ್ಕೆಂದ ಪುಂಡಿ ಪಲ್ಯ ಈ ಪುಂಡಿ ಪಲ್ಯ ಅಂತ ನಿಮಗೆಂದ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಒಳ್ಳೆ ವಿಡಿಯೋ ಬರ್ತಾ ಇರ್ತಾವ ನೋಡ್ತಾ ಇರ್ರಿ ನಮ್ಮ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ರೆಡಿ ಆಯ್ತು ನೋಡಿ ವೀಕ್ಷಕರೇ ನುಚ್ಚಾಕೆಂದ ಪುಂಡಿ ಪಲ್ಯ ಉತ್ತರ ಕರ್ನಾಟಕ ಪುಂಡಿ ಪಲ್ಯ ಈ ಸಖತ್ ಹತ್ತು ನೋಡಿ ರೊಟ್ಟಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ನುಚ್ಚಾಕ ಪುಂಡಿ ಪಲ್ಯ ಮಸ್ತ್ ಹತ್ತು ನೋಡಿರಿ ನೀವು ಒಂದ್ಸಲ ಅಂದ ಟ್ರೈ ಮಾಡಿ ನೋಡ್ರಿ ಮನೆಗೆ ಏನೇ ಇದ್ರೂ ಕಮ್ಮಿಡ್ಗ ತಿಳಿಸ್ರಿ ಇದೇ ರೀತಿ ಒಳ್ಳೆ ವಿಡಿಯೋ ಬರ್ತಾ ಇರ್ತಾವ ನೋಡ್ತಾ ಇರ್ರಿ ನಮಗೆ ಸಪೋರ್ಟ್ ಮಾಡಿರಿ ವೀಕ್ಷಕರೇ ಥ್ಯಾಂಕ್ ಯು